ಬಯಲುಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿ ವ್ಯಾಪ್ತಿಯಲ್ಲಿ 1724 ಕಾಮಗಾರಿಗಳು ಪ್ರಗತಿಯಲ್ಲಿದ್ದು, ಕಾಮಗಾರಿಗಳನ್ನು ಪೂರ್ಣಗೊಳಿಸುವ ಸಲುವಾಗಿ ಪ್ರಸಕ್ತ ವರ್ಷದಲ್ಲಿ 67.67 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಬಯಲುಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಎನ್ಇ ಜೀವನಮೂರ್ತಿ ಹೇಳಿದರು. ಜಗಳೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬುಧವಾರದಂದು ಅಧಿಕಾರಿಗಳೊಂದಿಗೆ ಏರ್ಪಡಿಸಿದ ಬಯಲು ಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿಯ ವ್ಯಾಪ್ತಿಯ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆಗೂ ಮುನ್ನ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಡಾಕ್ಟರ್ ಬಿಎಂ ನಂಜುಂಡಪ್ಪ ವರದಿಯ ಆಧಾರದ ಮೇಲೆ ಬಯಲು ಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿಯು 1995 ಜಾರಿಗೆ ಬಂದಿದ್ದು, ಕಡಿಮೆ ಮಳೆಯ ಕಾರಣ ಪದೇ ಪದೇ ಬರ ಪರಿಸ್ಥಿತಿ ಎದುರಿಸುವ ಪ್ರದೇಶಗಳಲ್ಲಿ ಅಭಿವೃದ್ಧಿ ಕಾರ್ಯ ಕೈಗೊಂಡು ಅಸಮತೋಲನ ನಿವಾರಣೆಗಾಗಿ ಮಂಡಳಿ ರಚನೆಯಾಗಿದೆ. ಈ ಪ್ರದೇಶಗಳ ಕೃಷಿ ತತ್ಸಂಬಂಧಿತ ಚಟುವಟಿಕೆಗಳಾದ ಕೃಷಿ, ತೋಟಗಾರಿಕೆ, ಅರಣ್ಯ, ಪಶುಸಂಗೋಪನೆ, ಮಣ್ಣು ಮತ್ತು ನೀರು ಸಂರಕ್ಷಣಾ ಕಾಮಗಾರಿಗಳಿಗೆ, ಅದರಲ್ಲೂ ಪ್ರಮುಖವಾಗಿ ಈ ಭಾಗದ ವ್ಯಾಪ್ತಿಯಲ್ಲಿ ಅಂತರ್ಜಲ ಹೆಚ್ಚಳಕ್ಕೆ ಪ್ರಮುಖ ಆದ್ಯತೆ ನೀಡಲಾಗುತ್ತಿದೆ ಎಂದರು. ರಾಜ್ಯದ ಬಾಗಲಕೋಟೆ, ಬೆಳಗಾವಿ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ, ಹಾಸನ, ಹಾವೇರಿ, ಕೋಲಾರ, ರಾಮನಗರ, ತುಮಕೂರು, ವಿಜಯಪುರ ಜಿಲ್ಲೆ ಸೇರಿದಂತೆ ಒಟ್ಟು 14 ಜಿಲ್ಲೆಗಳನ್ನು ಒಳಗೊಂಡ 58 ತಾಲೂಕುಗಳ ವ್ಯಾಪ್ತಿಯಲ್ಲಿ ಬರುವ 70 ವಿಧಾನಸಭಾ ಕ್ಷೇತ್ರಗಳು ಮಂಡಳಿಯ ವ್ಯಾಪ್ತಿಗೆ ಒಳಪಟ್ಟಿವೆ. 14 ಲೋಕಸಭಾ ಸದಸ್ಯರು, 70 ವಿಧಾನಸಭಾ ಸದಸ್ಯರು, 24 ವಿಧಾನ ಪರಿಷತ್ತು ಸದಸ್ಯರು, 10 ಮಂಡಳಿಯ ನಾಮನಿರ್ದೇಶಿತ ಸದಸ್ಯರು, 14 ಜಿಲ್ಲಾ ಪಂಚಾಯತ್ ಸದಸ್ಯರು, 14 ಜಿಲ್ಲಾಧಿಕಾರಿಗಳು ಹಾಗೂ ಒಬ್ಬ ಕಾರ್ಯದರ್ಶಿ ಸೇರಿದಂತೆ ಒಟ್ಟು 147 ಮಂದಿ ಮಂಡಳಿಯ ಸದಸ್ಯರಿದ್ದಾರೆ. ಮಂಡಳಿ ವ್ಯಾಪ್ತಿಯಲ್ಲಿ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕು ಮಾತ್ರ ಬರಲಿದ್ದು, ಈ ಭಾಗದಲ್ಲಿ ಮಳೆಯ ಕೊರತೆ ಅಲ್ಲದೆ ಶಾಶ್ವತ ನೀರಿನ ಯಾವುದೇ ಮೂಲ ಲಭ್ಯವಿಲ್ಲ. ಹೀಗಾಗಿ ಈ ಭಾಗದಲ್ಲಿ ನೀರಿನ ಕೊರತೆ ಕಾಡುವುದು ಸಹಜ. ಹೀಗಾಗಿ ಇಲ್ಲಿ ಅಂತರ್ಜಲ ಹೆಚ್ಚಳಕ್ಕೆ ಆದ್ಯತೆ ನೀಡಲಾಗುತ್ತಿದೆ ಎಂದರು. ಮಣ್ಣು ಮತ್ತು ನೀರು ಸಂರಕ್ಷಣಾ ಕಾಮಗಾರಿಗಳಲ್ಲಿ ವಿವಿಧ ಉದ್ದೇಶದಿಂದ ಕೂಡಿದ ಕಾಮಗಾರಿಗಳು ಅಂದರೆ, ರಸ್ತೆಯ ಮೇಲೆ ಹರಿಯುವ ಹಳ್ಳಕ್ಕೆ ಬಂದಾರ ನಿರ್ಮಿಸಿ ಸುತ್ತಮುತ್ತಲ ಜಮೀನುಗಳ ಬೋರ್ವೆಲ್ಗಳನ್ನು ರೀಚಾರ್ಜ್ ಮಾಡಲು, ದನ ಕರುಗಳಿಗೆ ನೀರಿನ ವ್ಯವಸ್ಥೆ ಮತ್ತು ಸಾರ್ವಜನಿಕರ ಉಪಯೋಗಕ್ಕಾಗಿ ಊರಿಂದ ಊರಿಗೆ ಸಂಪರ್ಕ ಕಲ್ಪಿಸಿ ಸಂಚರಿಸಲು ಅನುಕೂಲ ಕಲ್ಪಿಸುವಂತಹ ಕಾಮಗಾರಿಗಳು, ಸರ್ಕಾರಿ ಜಮೀನುಗಳಲ್ಲಿ ಚೆಕ್ಡ್ಯಾಂ ನಿರ್ಮಾಣ, ಸಣ್ಣ ಕೆರೆಗಳ ಬದು ಮತ್ತು ಕೋಡಿ ನಿರ್ಮಾಣ, ಮಳೆ ನೀರು ತಡೆಗೋಡೆ, ಗೋಕಟ್ಟೆ ನಿರ್ಮಾಣ, ಕಲ್ಯಾಣಿಗಳ ಜೀರ್ಣೋದ್ಧಾರ ಮುಂತಾದ ಕಾಮಗಾರಿಗಳು, ಸರ್ಕಾರಿ ಜಾಗಗಳಲ್ಲಿ ಕಿರುಕಾಲುವೆಗಳು, ಇಂಗು ಗುಂಡಿ ನಿರ್ಮಿಸಿ ಅಂತರ್ಜಲ ಹೆಚ್ಚಿಸುವ ಕಾಮಗಾರಿಗಳು ಇತ್ಯಾದಿ, ತೋಟಗಾರಿಕೆ, ಸಮುದಾಯ ಕೃಷಿ ಕಾಮಗಾರಿಗಳು, ರಸ್ತೆ ನಿರ್ಮಾಣ, ಚರಂಡಿ ನಿರ್ಮಾಣ ಸೇರಿದಂತೆ ಇತರೆ ಅಭಿವೃದ್ಧಿ ಕಾಮಗಾರಿಗಳನ್ನು ಮಂಡಳಿ ವ್ಯಾಪ್ತಿಯಲ್ಲಿ ಆದ್ಯತೆಯ ಮೇರೆಗೆ ತೆಗೆದುಕೊಳ್ಳಲಾಗುತ್ತಿದೆ ಎಂದರು. 2020-21 ಸಾಲಿನ ಆಯವ್ಯಯದಲ್ಲಿ ಮಂಡಳಿಗೆ 22.73 ಕೋಟಿ ರೂಪಾಯಿ ಆರ್ಥಿಕ ಗುರಿ ನಿಗದಿಪಡಿಸಲಾಗಿತ್ತು. ಮಂಡಳಿಗೆ ಲಭ್ಯವಾದ 16.69 ಕೋಟಿ ರೂಪಾಯಿ ಅನುದಾನದಲ್ಲಿ 16.5 ಕೋಟಿ ರೂಪಾಯಿ ವೆಚ್ಚವಾಗಿದ್ದು 196 ಕಾಮಗಾರಿಗಳು ಪೂರ್ಣಗೊಂಡಿವೆ. ಇನ್ನು 1724 ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ವಿವಿಧ ಹಂತದಲ್ಲಿವೆ. ಪ್ರಗತಿಯಲ್ಲಿರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು 85.22 ಕೋಟಿ ರೂಪಾಯಿಗಳ ಅಗತ್ಯವಿದ್ದು, ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಸಾಮಾನ್ಯ ಯೋಜನೆಯಡಿ ನಿಗದಿಪಡಿಸಿದ ಅನುದಾನ 16.72 ಕೋಟಿ ರೂಪಾಯಿ ಹಾಗೂ ಆರಂಭಿಕ ಶುಲ್ಕ ರೂಪಾಯಿ 83 ಲಕ್ಷ ಸೇರಿ ಒಟ್ಟಾರೆ 17.55 ಕೋಟಿ ರೂಪಾಯಿಗಳನ್ನು ಬಳಸಿಕೊಂಡರೂ ಇನ್ನು 67.67 ಕೋಟಿ ರೂಪಾಯಿಗಳ ಅನುದಾನ ಕೊರತೆಯಾಗುತ್ತದೆ. ಹೀಗಾಗಿ ಅನುದಾನ ಬಿಡುಗಡೆ ಮಾಡುವಂತೆ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. 67.67 ಕೋಟಿ ರೂಪಾಯಿಗಳ ಅನುದಾನವನ್ನು ಇದೇ ಆರ್ಥಿಕ ವರ್ಷದಲ್ಲಿ ಒದಗಿಸಿದಲ್ಲಿ ಬಾಕಿ ಇರುವ ಯೋಜನೆಗಳು ಪೂರ್ಣಗೊಳ್ಳಲಿವೆ ಎಂದು ಹೇಳಿದರು.
ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಶಾಂತಕುಮಾರಿ ಅವರು ಮಾತನಾಡಿ, ಜಗಳೂರು ತಾಲೂಕಿನಲ್ಲಿ ಜೀನಿಗೆ ಹಳ್ಳ ಪ್ರಮುಖ ನೀರಿನ ಮೂಲವಾಗಿದ್ದು ಮಳೆಗಾಲದಲ್ಲಿ ತುಂಬಿ ವ್ಯರ್ಥವಾಗಿ ಮೊಳಕಾಲ್ಮೂರು ಭಾಗಕ್ಕೆ ಹರಿದು ಹೋಗುತ್ತದೆ. ಹೀಗಾಗಿ ಈ ಹಳ್ಳಕ್ಕೆ ಚೆಕ್ಡ್ಯಾಂ ನಿರ್ಮಿಸಿದಲ್ಲಿ ಅನುಕೂಲವಾಗಲಿದ್ದು ಈ ಭಾಗದಲ್ಲಿ ಅಂತರ್ಜಲ ಹೆಚ್ಚಳವಾಗುತ್ತದೆ. ಬಯಲು ಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಚೆಕ್ಡ್ಯಾಂ ನಿರ್ಮಾಣಕ್ಕೆ ಮುಂದಾದಲ್ಲಿ ಜಿಲ್ಲಾ ಪಂಚಾಯತ್ ವತಿಯಿಂದ ಅಗತ್ಯ ನೆರವು ಒದಗಿಸಲಾಗುವುದು ಎಂದರು. ಇದಕ್ಕೆ ಪ್ರತಿಕ್ರಿಯಿಸಿದ ಮಂಡಳಿ ಅಧ್ಯಕ್ಷರು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಮಾಹಿತಿ ಪಡೆದು ಚೆಕ್ಡ್ಯಾಂ ನಿರ್ಮಾಣಕ್ಕೆ ಬರುವ ದಿನಗಳಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಬಯಲು ಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿ ಬಸವರಾಜಪ್ಪ, ಉಪ ಕಾರ್ಯದರ್ಶಿ ಕೃಷ್ಣನಾಯಕ್ ಸೇರಿದಂತೆ ವಿವಿಧ ಗಣ್ಯರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನವೆಂಬರ್ 27 ತಾರೀಕು ಅಧಿಕಾರ ಸ್ವೀಕಾರ ಮಾಡಿದೆ. ನನ್ನ ಹೆಸರು ಜೀವನ್ ಮೂರ್ತಿ ಅಂತೇಳಿ. ಈಗ ನಾನು ಅಧ್ಯಕ್ಷ ಆದ್ಮೇಲೆ ಗ್ರಾಮ ಪಂಚಾಯತ್ ಚುನಾವಣೆ ಬಂತು. ಹಂಗಾಗಿ ಒಂದು ತಿಂಗಳು ನಾವು ಯಾವುದು ರಿವ್ಯೂ ಮಾಡಲಿಕ್ಕೆ, ಪ್ರಗತಿ ಪರಿಶೀಲನೆ ಮಾಡಲಿಕ್ಕೆ, ಪ್ರವಾಸ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಅಧಿತಿ ಸಮಿತಿರೋದ್ರಿಂದ ಈ ಜನವರಿ 1 ತಾರೀಕಿಂದ ಎಲ್ಲ ಕಡೆ ನಾನು ಎಲ್ಲ ಪ್ರವಾಸ ಮಾಡಿ, ನಮಗೆ ಒಟ್ಟು 70 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ, MLAಗಳು ಬರ್ತಾರೆ, 24 ಜನ MLAಗಳು ಬರ್ತಾರೆ, ನಮ್ಮ ಬೋರ್ಡ್ ಒಟ್ಟು 147 ಜನ ಸದಸ್ಯರು ಇರ್ತಾರೆ. ಆ ಒಟ್ಟು ನಮ್ದು 14 ಜಿಲ್ಲೆಗಳು ಬರ್ತವೆ, 58 ತಾಲೂಕು ಮತ್ತು 14 ಜಿಲ್ಲೆಗಳು ನಮ್ಮ ವ್ಯಾಪ್ತಿ ಬರೋಂಥದ್ದು ಬಯಲಸೀಮೆ ಅಭಿವೃದ್ಧಿ ಮಂಡಳಿಗೆ. ಅಲ್ಲಿ ಎಲ್ಲ ಜಿಲ್ಲೆಗೆ ಹೋಗಿ ಅಲ್ಲಿ ನಾವು ಒಂದು ನಮ್ಮ ಬಯಲಸೀಮೆ ಮಂಡಳಿದು ಏನಿದೆ, ನಮ್ದು ವರ್ಕ್ ಏನು, ನಾವೇನು ನಮ್ಮ ಇಲಾಖೆಯಿಂದ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟು, ಅದಾದ್ಮೇಲೆ ನಾವು ಏನು ಕೊಟ್ಟಿದ್ದೀವಿ ಅಮೌಂಟ್ ದುಡ್ಡನ್ನು ಕೊಟ್ಟಿದ್ವಿ, ಅದು ಆ ವರ್ಕಿನ ಏನು ರಿವ್ಯೂ ಮತ್ತು ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ನಾನು ಇವತ್ತು ಬಂದಿರೋಂಥದ್ದು. ಇವತ್ತು ನಮ್ಮ ಜಿಲ್ಲೆಗೆ ಜಗಳೂರು ಬಯಲಸೀಮೆ ಜಗಳೂರು ತಾಲೂಕು ಮಾತ್ರ ಸೇರಿರೋಂಥದ್ದು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ. ಅಂದರೆ ಅದನ್ನ ವರ್ಕ್ ರಿವ್ಯೂ ಮಾಡಲಿಕ್ಕೆ ಮತ್ತು ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಬಂದಿದ್ದೀನಿ. ಇವತ್ತೆಲ್ಲ ನಮ್ಮ ಅಧಿಕಾರಿಗಳದು 3 ನಮ್ಮ ಏಜೆನ್ಸಿಗಳು ಬಂದಿದ್ದರು, ಲ್ಯಾಂಡ್ ಆರ್ಮಿ, ನಿರ್ಮಿತಿ ಕೇಂದ್ರ ಮತ್ತು PRED ಜಿಲ್ಲಾ ಪಂಚಾಯತಿ ಇಂಜಿನಿಯರ್ಗಳು. ನಾ ಅವರಿಗೆ ಏನು ರಿವ್ಯೂ ಮಾಡಿದ್ವಿ ಅಂತೇಳಿದರೆ ಫಸ್ಟ್ ಯಾಕಂತೇಳಿದ್ರೆ ಇಲ್ಲೆಲ್ಲ ಓವರ್ಲ್ಯಾಪ್ ಆಗುವ ವರ್ಕ್ಸು ಏನಂತ ಹೇಳಿದ್ರು. ಅದಕ್ಕೆ ನಾ ಫಸ್ಟ್ ನಾನು ಅಧಿಕಾರಿಗಳು ವಿಶೇಷ ಕೊಟ್ಟದ್ದು ಕಂಪಲ್ಸರಿ ಬೋರ್ಡನ್ನು ಹಾಕಬೇಕು, ನಾವೇನು ಕಾಮಗಾರಿ ಮಾಡಿದ್ವಿ, ಅಲ್ಲಿ ಏನು ಕಾಮಗಾರಿ, ಅಲ್ಲಿ ಯಾವ ಊರು ಮಾಡಿದ್ದೀವಿ, ಯಾವಾಗ ಸ್ಟಾರ್ಟ್ ಆಯಿತು, ಯಾವಾಗ ಮುಕ್ತಾಯ ಆಯಿತು, ಅದರ ಎಷ್ಟು ಅಮೌಂಟ್ ಅಲ್ಲಿ ಕಾಮಗಾರಿ ಆಗಿದೆ, ಇದರದ ಒಂದು ಬೋರ್ಡನ್ನು ಹಾಕಬೇಕು ಅನ್ನೋದು ಭಾಳ ಒಂದು ಸ್ಟ್ರಿಕ್ಟಾಗಿ ಅದು ಸೂಚನೆಯನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ. ಅದಾದಮೇಲೆ ಈಗ ನಾನು ಏನು ವರ್ಕ್ ತಗೊಂಡಿದ್ದೀವಿ ಅದನ್ನು ನಾವೆಲ್ಲ ಇನ್ಸ್ಪೆಕ್ಷನ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಆ ಉದ್ದೇಶದ ನಾವು ಇವತ್ತು ಈ ಜಗಳೂರು ತಾಲೂಕು ಭೇಟಿ ಕೊಟ್ಟಿರೋಂಥದ್ದು. ಈ ಗುರುವಾರ ನಮ್ಮ ಮಂಡಳಿಯಿಂದ 40 ಕಿಲೋಮೀಟರ್ ಕೊಟ್ಟಿದ್ದೀವಿ, ಅದನ್ನ ಇನ್ಸ್ಪೆಕ್ಷನ್ ಮಾಡ್ತೀವಿ. ಅದಾದಮೇಲೆ ಕುಸಿದಬ್ಬರದಲ್ಲಿ ಸಮುದಾಯ ಭವನ ಕೊಟ್ಟಿವಿ. ಆಮೇಲೆ ಇಲ್ಲಿ ಈ 3-4 7-8 ವರ್ಕ್ಸ್ ಕೊಟ್ಟಿದ್ದೀವಿ, ಡಬಲ್ ಕೊಟ್ಟಿದ್ದೀವಿ. ಈ ಚೆಕ್ ಡ್ಯಾಮ್ಸ್ ಇರ್ಬೋದು, CC ವ್ಯವಸ್ಥೆ ಇರ್ಬೋದು, ಅವನ್ನೆಲ್ಲ ವಿಸಿಟ್ ಮಾಡ್ಲಿಕ್ಕೆ ಹೋಗ್ತದೆ. ಅಡ್ಮಿಷನ್ ಅಪ್ರೂವಲ್ ಕೊಟ್ಟಿರೋದು ಕೊಟ್ಟಿದ್ದು, ಆದರೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ KRE ಅಂದರೆ ಲ್ಯಾಂಡರ್ ಮೇಲೆ ಕೆಲಸ ಶುರುವಾಗಿಲ್ಲ. ಅಲ್ಲಿ ನಾವು 12 ವರ್ಕನ್ನು ಕೊಟ್ಟಿದ್ವಿ, ಆದರೆ ಶುರುವಾಗಿ ಅದು ಏನೋ 4G ಏನೋ ಪ್ರಾಬ್ಲಮ್ ಆಗಿ ಸರ್ಕಾರದ ಇದರಿಂದ ಅದಾಗಿಲ್ಲ. ನಾವೀಗ ನಿರ್ಮಿತಿ ಕೇಂದ್ರಕ್ಕೆ 2 ವರ್ಕನ್ನು ಕೊಟ್ಟಿದ್ವಿ, ಅವೆರಡು ವರ್ಕೂ ಆಗಿದೆ ಅಂತ ನಿಧಾನ ನಾನು ಇನ್ಸ್ಪೆಕ್ಷನ್ ಮಾಡ್ತೀನಿ. ಅದೇ ರೀತಿ ಜಿಲ್ಲಾ ಪಂಚಾಯತಿ 10 ವರ್ಕನ್ನು ನಾವು ಕೊಟ್ಟಿದ್ವಿ, ನಮ್ಮ ಇಲಾಖೆಯಿಂದ, ಮಂಡಳಿಯಿಂದ ಒಟ್ಟು 12 ವರ್ಕನ್ನು ನಾವು ಇಲಾಖೆಯಿಂದ ಕೊಟ್ಟಿರೋಂಥದ್ದು. ಇಲ್ಲಿ 2019-20 ಸಾಲಿನ ಕೊಟ್ಟಿರೋಂಥದ್ದು. ಥ್ಯಾಂಕ್ ಯು ಸರ್.